ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವಿದ್ಯಾಶ್ರೀ ಆರ್. ನಿತ್ಯೋತ್ಸವ ಕವಿ ಎಂದೇ ಪ್ರಖ್ಯಾತರಾದ ಪ್ರೊಫೆಸರ್ KS ನಿಸಾರ್ ಅಹಮದ್ರವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನಿಸಾರ್ ಅಹಮದ್ರವರು ಹಲವಾರು ಕವನ ಸಂಕಲನಗಳನ್ನು ರಚಿಸಿರುತ್ತಾರೆ. ಸಂಜೆ 5ರ ಮಳೆ ಎಂಬ ಕವನ ಸಂಕಲನದಿಂದ ಒಂದು ಕವನವನ್ನು ನಾನು ಆರಿಸಿಕೊಂಡಿದ್ದೇನೆ. ಕವನದ ಶೀರ್ಷಿಕೆ ನಿಮ್ಮೊಡನಿದ್ದು ನಿಮ್ಮಂತಾಗದೆ. ನಿಮ್ಮೊಡನಿದ್ದು ನಿಮ್ಮಂತಾಗದೆ, ಜಗ್ಗಿದ ಕಡೆ ಬಾಗದೆ, ನಾನು ನಾನೇ ಆಗಿ ಈ ನೆಲದಲ್ಲೇ ಬೇರೊತ್ತಿದ್ದರೂ ಬೀಗಿ ಪರಕೀಯನಾಗಿ ತಲೆ ಎತ್ತುವುದು ಇದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ವೃತ್ತದಲ್ಲಿ ಉನ್ಮತ್ತರಾದ ನಿಮ್ಮ ಕುಡಿತ ಕುಣಿತ ಕೂಟಗಳು ಕೆಣಕಿ ಎಸೆದಿದ್ದರೂ ಪಂಚೇಂದ್ರಿಯಕ್ಕೆ ಲಗಾಮು ಜಡಿದು ಜಾರದೆ ನಿಮ್ಮತ್ತ ಸಂಯಮವನ್ನೇ ಪೋಷಿಸಿ ಸಾಕುತ್ತಾ ರೇಖೆಯಲ್ಲೇ ದೊಂಬರಾಟ ನಡೆಸುವುದು ಇದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ಒಳಗೊಳಗೆ ಬೇರು ಕೊಯ್ದು ಲೋಕದ ಎದುರಲಿ ನೀರು ಹೊಯ್ದು ನನ್ನ ಸಲಹುವ ನಿಮ್ಮ ಕಪಟ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಟಿಸಿ ಚಕಾರವೆತ್ತದೆ ನಿಮ್ಮೊಡನೆ ಕಾಫಿ ಹೀರಿ ಪೇಪರ್ ಓದಿ ಹರಟಿ ಬಾಳು ತಳ್ಳುವುದು ಇದೆ ನೋಡಿ, ಅದು ಬಲು ಕಷ್ಟದ ಕೆಲಸ. ನಿಮ್ಮ ಮಾತುಕತೆಗಳಲ್ಲಿ ಹುದುಗಿದ ಬೆಕ್ಕು ಸಂಶಯದ ಪಂಜವೆತ್ತಿ ನನ್ನ ನಂಬಿಕೆ ನೀಯತ್ತು ಹಕ್ಕು ಕೊನೆಗೆ ಸಾಚಾತನವನ್ನು ಪರಚಿ ಒತ್ತಿ ನೋವಿಗೆ ಕಣ್ಣು ತುಂಬಿದ್ದರೂ ಚೆಲ್ಲಿದ ರಕ್ತದಲ್ಲಿ ರಾಷ್ಟ್ರೀಯತೆಯ ಧಾತುಗಳ ನನ್ನೆದುರಿನಲ್ಲೇ ತನಿಖೆ ಮಾಡುವ ಕ್ಷಣವನ್ನು ಹುಸಿನಗುತ್ತಾ ಎದುರಿಸುವುದು ಇದೆಯಲ್ಲ, ಅದು ಬಲು ಕಷ್ಟದ ಕೆಲಸ. ಬಹುಶಃ ಈ ಒಂದು ಕವನದಲ್ಲಿ ಜೀವನ ಅಂತ ಹೇಳಿದ್ರೆ ಪ್ರೀತಿ ವಿಶ್ವಾಸ ನಂಬಿಕೆ ಕಷ್ಟ ಸುಖ ದುಃಖ ಆತ್ಮೀಯತೆ ಸಂಬಂಧ ಸಹೋದರತ್ವದ ಭಾವನೆ ಈ ಎಲ್ಲ ಭಾವನೆಗಳನ್ನು ಸಹ ಮಾನವ ನಿಭಾಯಿಸಬೇಕು, ಆದಾಗ ಮಾತ್ರ ಅವನ ಬದುಕು ತುಂಬ ಚೆನ್ನಾಗಿ ಇರ್ತದೆ. ಈ ಎಲ್ಲ ಒಂದು ಭಾವನೆಗಳನ್ನು ಹೇಗೆ ಮಾನವ ಭಾವನೆಗಳನ್ನು ಎದುರಿಸಿ ಹೇಗೆ ಬದುಕಬೇಕು ಅನ್ನೋ ಒಂದು ಬದುಕಿನ ಚಿತ್ರಣವನ್ನು KS ನಿಸಾರ್ ಅಹಮದ್ರವರು ತುಂಬ ಅರ್ಥಗರ್ಭಿತವಾಗಿ ಈ ಒಂದು ಕವನದಲ್ಲಿ ರಚಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು.